ನಮಸ್ಕಾರ, ನನ್ನ ಹೆಸರು ಪವಿತ್ರ ಜಯಪ್ರಕಾಶ್ ಅಂತ. ನಾನು ಎಮ್ರೆ ಜಿಲ್ಲಾ ಪಂಚಾಯಿತಿಯ ಸಾಮಾನ್ಯ ಮಹಿಳೆ ಅಭ್ಯರ್ಥಿಯಾಗಿ ಬಿ ಜೆ ಪಿಯಿಂದ ಗೆದ್ದು ಬಂದಿದ್ದೀನಿ. ನಮ್ಮ ಮನೆಯವರು ತುಂಬ ವರ್ಷದಿಂದ ಬಿ ಜೆ ಪಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಅದರಿಂದಾಗಿ ನಮ್ಮ ಸಚಿವರಾದಂಥ ಮಾಜಿ ಶಾಸಕರಾದಂತಹ ನಾರಾಯಣ ಸ್ವಾಮಿಯವರು ನಮ್ಮನ್ನು ಗುರುತಿಸಿ ನಮಗೆ ಟಿಕೆಟ್ ನೀಡಿದರು, ನಮ್ಮ ಮೇಲೆ ವಿಶ್ವಾಸ ಇಟ್ಟು ಟಿಕೆಟ್ ನೀಡಿದರು. ಹಾಗಾಗಿ ಅವ್ರ ವಿಶ್ವಾಸಕ್ಕೆ ಯಾವುದೇ ಧಕ್ಕೆ ಬರದೇ ಇರೋ ಥರ ನಾವು ಒಳ್ಳೆ ಮತಗಳ ಅಂತರದಿಂದನೇ ಗೆದ್ದು ಬಂದಿದ್ದೀವಿ. ಎಲ್ಲ ಮತ ಬಾಂಧವರಿಗೂ ತುಂಬ ಧನ್ಯವಾದಗಳು. ಅಮ್ಮ, ಇದೀಗ ತಾವು ಗೆದ್ದು ಬಂದಿದ್ದೀರಾ, ಯಾವ ಕೆಲಸಗಳಿಗೆ ಹೆಚ್ಚು ಆದ್ಯತೆ ಕೊಡ್ತೀರಾ? ನಾವು ಮಹಿಳೆ ಆಗಿರೋದ್ರಿಂದ ಫಸ್ಟು ಒಂದು ಅಬಲೆಯರಿಗೆ, ಒಂದು ಮಹಿಳೆಯರಿಗೆ ಯಾವುದೇ ರೀತಿಯ ಒಂದು ಸಹಾಯ ಬೇಕಂದರೂ, ಒಂದು ವಿಧವಾ ವೇತನ ಆಗಲಿ, ಇಲ್ಲ ವೃದ್ಧ ಓಲ್ಡ್ ಪಿಂಚಣಿ ಆಗಲಿ, ಆ ಥರ ಯಾರಿಗೆ ಸಿಕ್ಕಿರೋಲ್ವೋ ಇದುವರೆಗೂ ಆ ಥರದವ್ರಿಗೆ ಫಸ್ಟ್ ಆದ್ಯತೆ ಕೊಡ್ತೀವಿ. ಮತ್ತು ಪ್ರತಿ ನಮ್ಗೆ ಒಂದು 16 ಹಳ್ಳಿ ಸೇರುತ್ತೆ ನಮ್ಮ ಜಿಲ್ಲಾ ಪಂಚಾಯತಿಗೆ. 16 ಹಳ್ಳಿಯಲ್ಲೂ ಮೂಲಭೂತ ಸೌಕರ್ಯ ಯಾವ ಹಳ್ಳಿ ವಂಚಿತವಾಗಿದೆಯೋ ಆ ಹಳ್ಳಿನ ಫಸ್ಟು ಗುರುತಿಸಿ ಅಲ್ಲಿ ಮೂಲಭೂತ ಸೌಕರ್ಯಗಳಾದಂತಹ ಬೀದಿ ದೀಪಗಳು ಮತ್ತು ಮೋರಿಗಳು, ಕುಡಿಯುವ ನೀರು, ಒಂದು ಇದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತೀವಿ. ಮತ್ತು ಇನ್ನೂ ಏನಾಗಬೇಕೋ ಆ ಊರುಗಳಲ್ಲಿ ಕೆಲಸ ಇದೆಯೋ ಅವುಗಳನ್ನ ಮಾಡಿಸೋದಕ್ಕೆ ಹೆಚ್ಚಿನ ಆಸಕ್ತಿ ಆ ಕಡೆ ತೋರಿಸ್ತೀವಿ ನಾವು. ಇಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರಿದ್ದರೂ ಸಹ ಹೆಚ್ಚಿನ ಮತಗಳ ಅಂತರದಲ್ಲಿ ಗೆಲ್ಲೋದಕ್ಕೆ ಯಾವ ರೀತಿ ಸಾಧ್ಯ ಆಯಿತು? ಇಲ್ಲಿ ನಮಗೆ ಒಂದು ಶಾಸಕರಾದಂತಹ ನಾರಾಯಣ ಸ್ವಾಮಿ ಅವರ ಒಂದು ಬೆಂಬಲ ತುಂಬಾ ನಮಗೆ ಸಹಕಾರ ಆಯಿತು. ಹಾಗೆ ನಮ್ಮ ಒಂದು ಎಮ್ರೆ ಕ್ಷೇತ್ರದಲ್ಲಿ ಶಿವಣ್ಣ ಅವರು ಇದ್ದಾರೆ, ಅವರು ಮತ್ತು ಅಂಬರೀಶ್ ರೆಡ್ಡಿಯವರು ಮತ್ತು ಈಶ್ವರ್ ರೆಡ್ಡಿಯವರು ಮತ್ತು ಚಂದ್ರಣ್ಣ ಅವರು, ಹಾಗೆ ತುಂಬ ಬಿ ಜೆ ಪಿ ಕಾರ್ಯಕರ್ತರು, ತುಂಬ ವರ್ಷದಿಂದ ಮಾಡ್ತಾ ಇರೋ ಬಿ ಜೆ ಪಿ ಕಾರ್ಯಕರ್ತರು ತುಂಬ ಸಹಕಾರ ಸಿಕ್ತು ಅವ್ರ ಕಡೆಯಿಂದನೂ. ಮತ್ತು ಈಗ ಯುವ ಪೀಳಿಗೆ ಹೇಳಬೇಕಂದ್ರೆ ತುಂಬ ತುಂಬ ಕೆಲಸ ಮಾಡಿ ವಾಲಂಟ್ರಿ ಆಗಿ ನಾವು ಏನೋ ಒಂದು ನಮ್ಮದು ಒಂದು ಪಕ್ಷಕ್ಕೆ ಮಾಡಬೇಕು ಅಂತ ಒಂದು ಅವ್ರಿಗೆ ಸ್ವಾಗತನೇ ಕೋರಲಿಲ್ಲ, ಅವ್ರಿಗೆ ಇನ್ವೈಟೇ ಮಾಡಲಿಲ್ಲ. ಅವ್ರಾಗ ಅವರೇ ಎಷ್ಟು ಎನ್ಕರೇಜ್ ಆಗಿ ಬಂದರು ಅಂದರೆ ಅವರೊಂದು ಎನ್ಕರೇಜ್ಮೆಂಟು ಮತ್ತು ಅವರೊಂದು ಉತ್ಸಾಹ ನೋಡಿ ನಮಗೂ ತುಂಬ ಸಂತೋಷ ಆಯಿತು. ಮತ್ತು ಅಷ್ಟೇ ಚೆನ್ನಾಗಿ ಒಂದು ಮತಬಾಂಧವರ ಹತ್ರ ನಾವು ಓಟ್ ಕೇಳೋದಕ್ಕೂ ಕೇಳೋದಕ್ಕೂ ಆಯಿತು. ಮತ್ತು ಅವರು ಹಾಗೆ ನಮಗೆ ಸಪೋರ್ಟ್ ಮಾಡಿದ್ದಾರೆ ಮತಬಾಂಧವರನ್ನು. ಪವಿತ್ರ ಅವರೇ, ಕೊನೆಯದಾಗಿ ತಮಗೆ ಮತಗಳು ಕೊಟ್ಟಂಥ ಮತದಾರರಿಗೆ ಏನನ್ನು ಹೇಳಕ್ಕೆ ಬಯಸ್ತೀರಾ? ಎಲ್ಲ ಮತಬಾಂಧವರಿಗೂ ತುಂಬ ಹೃದಯದ ಧನ್ಯವಾದಗಳು. ಒಂದು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಥ್ಯಾಂಕ್ಸ್ ಹೇಳಿದ್ರೆ ನಮ್ಮ ಕರ್ತವ್ಯ ಮುಗಿಯೋದಿಲ್ಲ ಅಲ್ಲಿಗೆ. ನಾವು ಏನೇ ತೊಂದರೆ ಇದ್ದರೂ, ಒಂದು ಅವರು ಒಂದು ಪ್ರಾಬ್ಲಮ್ಸ್ ಏನೇ ಇದ್ರೂ, ಇಲ್ಲ ಅವ್ರಿಗೆ ಈ ಥರದ್ದು ಏನಾದರೂ ಒಂದು ನಮಗೊಂದು ನಮ್ಮೂರಿಗೆ ಈ ಥರದ್ದು ಒಂದು ಕೆಲಸ ಆಗಬೇಕು ಅಂತ ಅವರು ನಮ್ಮ ಗಮನಕ್ಕೆ ತಂದರೆ ನಮ್ಮ ಕೈಯಲ್ಲಾದಷ್ಟು ನಾವು ಖಂಡಿತ ಅವ್ರಿಗೆ ಸಹಾಯ ಮಾಡೋದಕ್ಕೆ ಸದಾ ಸಿದ್ಧವಾಗಿರ್ತೀವಿ. ಒಂದು ನಿಸ್ವಾರ್ಥ ಸೇವೆ ಸಲ್ಲಿಸಬೇಕು ಅಂತ ಬಂದಿದ್ದೀವಿ ಈ ಒಂದು ಇದಕ್ಕೆ. ಹಾಗೆ ನಮ್ಮದು ಪೀರಿಯಡ್ ಎಷ್ಟುವರೆಗೂ ಇರುತ್ತೋ ಅಲ್ಲಿವರೆಗೂ ನಮ್ಮ ಕೈಯಲ್ಲಿ ಆದಷ್ಟು ಒಳ್ಳೆ ಕೆಲಸ ಮಾಡೋದಕ್ಕೆ ಖಂಡಿತ ಪ್ರಯತ್ನ ಪಡ್ತೀವಿ ನಾವು.